ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಸ್ತಾರ ಬುಕ್ ಟಾಕ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಾವು ಇದೊಂದು ವಿಶಿಷ್ಟ ಕಾರ್ಯಕ್ರಮವನ್ನು ಕನ್ನಡದ ಪುಸ್ತಕ ಪ್ರೀತಿಯನ್ನು ಬೆಳೆಸೋದಕ್ಕೆ ಕನ್ನಡದ ಓದುಗರನ್ನು ಬೆಳೆಸುವಂಥ ಕನಸನ್ನು ಇಟ್ಕೊಂಡು ನಾವು ಆರಂಭ ಮಾಡಿದ್ದೀವಿ ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ನಟರಾದಂಥ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ ರಾಜೇಶ್ ಅವರೇ ಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೆಯೇ ಇತ್ತೀಚೆಗಷ್ಟೇ ಬಿಡುಗಡೆ ಆದಂಥ ತನುಜಾ ಸಿನಿಮಾದ ನಿರ್ದೇಶಕರಾಗಿರುವಂಥ ಹರೀಶ್ ಅವರು ನಮ್ಮ ಜೊತೆ ಹರೀಶ್ ಅವರೇ ಸ್ವಾಗತ ನಮಸ್ಕಾರ ಕೃತೀಯ ಕರ್ತೃ ಲೇಖಕಿ ಅಕ್ಷತಾ ಕೃಷ್ಣಮೂರ್ತಿ ಅವರಿದ್ದಾರೆ ಅಕ್ಷತಾ ಮೇಡಮ್ ಸ್ವಾಗತ ನಮಸ್ತೆ ಸರ್ ಅಕ್ಷತಾ ಅವರ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ ಅಕ್ಷತಾ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲೆಯ ಬೇಲೇಕೇರಿ ಗ್ರಾಮದವರು ಸ್ನಾತಕೋತ್ತರ ಪದವಿಯ ನಂತರ ಸದ್ಯ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಅಣಶಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಗಾಂಕಾರ್ ಫೌಂಡೇಶನ್ ಮೂಲಕ ಸಾಮಾಜಿಕ ಸೇವೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇವತ್ತು ಅಕ್ಷರತಾ ಅವರ ನೂತನ ಇತ್ತೀಚಿನ ಕೃತಿ ಈ ಸ್ಕೂಲು ಈ ಕೃತಿಯನ್ನು ನಾವು ನಮ್ಮ ಸ್ಟುಡಿಯೋದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಬನ್ನಿ ಸರ್ ಪುಸ್ತಕವನ್ನು ಬಿಡುಗಡೆ ಮಾಡಿ ನೀವು ಬರೆದಂಥ ಈ ಸ್ಕೂಲ್ ಪುಸ್ತಕ ಈಗಷ್ಟೇ ಆದಂಥ ಪುಸ್ತಕ ಇದರಲ್ಲಿ ಪ್ರತಿ ಪುಟದಲ್ಲೂ ನೀವು ಮಕ್ಕಳ ಲೋಕವನ್ನ ಕಟ್ಟಿಕೊಟ್ಬಿಟ್ಟಿದ್ರಿ ಸೊ ಹಾಗಾಗಿ ಆ ಅಪೂರ್ವ ಮಕ್ಕಳ ಲೋಕದ ಕುರಿತಾಗಿ ನೀವು ನಾನು ಕೆಲಸ ಮಾಡ್ತಿರೋದು ಅಣಶಿ ಶಾಲೆಯಲ್ಲಿ ಅಲ್ಲಿ ಕುಣಬಿ ಬುಡಕಟ್ಟು ಮಕ್ಕಳೇ ಇದ್ದಾರೆ ಎಲ್ಲಾ ಮಕ್ಕಳು ಕೂಡ ಬುಡಕಟ್ಟು ಜನಾಂಗದವರು ಮಕ್ಕಳ ಮನೋಲೋಕ ಅಲ್ಲಿ ಯಾಕೆ ರಚನೆ ಆಯ್ತು ಅಂತಂದ್ರೆ ನಾನು ಶಿಕ್ಷಕಿ ಆಗಿರೋದ್ರಿಂದ ನನ್ನ ಶಾಲೆಯ ಮಕ್ಕಳ ಬಗ್ಗೆ ನನಗೆ ತುಂಬಾ ತುಂಬಾ ಹೆಮ್ಮೆ ಇದೆ ಹಾಗಾಗಿ ಆ ಮಕ್ಕಳೆಲ್ಲರನ್ನ ತೋರಿಸಬೇಕಾಗಿತ್ತು ನನಗೆ ನನ್ನ ಮಕ್ಕಳು ಏನೆಲ್ಲ ಮಾಡ್ತಾರೆ ಅನ್ನೋದು ಯಾಕೆ ನಾವು ಒಂದು ಕಾಡಿನ ನಡುವೆ ಇದ್ದೇವೆ ಆ ನಮ್ಮ ಮಕ್ಕಳು ತುಂಬಾ ಕ್ರಿಯೇಟಿವ್ ಇದ್ದಾರೆ ಅವರಲ್ಲಿ ಕಾಡಿನ ಜ್ಞಾನ ಬಹಳಷ್ಟು ಇದೆ ಶಿಕ್ಷಕರಾಗಿ ನಾವು ಬಹಳಷ್ಟು ಅವರಿಂದ ನಾವೆಲ್ಲ ಶಿಕ್ಷಕರು ಕಲ್ತಿದ್ದೇವೆ ಅದೆಲ್ಲವನ್ನ ಬೇರೆಯವರಿಗೂ ಹೇಳ್ಕೊಳ್ಬೇಕು ಮಕ್ಕಳ ಒಂದು ಆತ್ಮವಿಶ್ವಾಸ ಇದರಿಂದ ಹೆಚ್ಚಾಗ್ತದೆ ಅನ್ನುವಂತ ನಂಬಿಕೆಯಿಂದ ನಾನು ಅದನ್ನ ಆ ಮನೋಲೋಕವನ್ನ ನನ್ನ ಅಕ್ಷರದ ಮೂಲಕ ಬರೆಯುವ ಹಾಗೆ ಆಯ್ತು ಸರ್ ಹೆಸರೇ ಅದೊಂದು ಗ್ರಾಮ್ಯವಾದಂತ ಪದ ಬಹುಶಃ ಅದಕ್ಕೆ ಚೂಸ್ ಅಂತ ಇದರಲ್ಲಿ ಪ್ರಧಾನವಾಗಿ ಬರುವಂತಹ ಪಾತ್ರ ರಾಧಕ್ನೋರ್ ಹೌದು ತಾಯಿಯಾಗಿ ಶಿಕ್ಷಕಿಯಾಗಿ ಇಡೀ ನಮ್ಮ ಕೃತಿಯನ್ನ ಅವರು ಆವರಿಸ್ಕೊಂಡಿದ್ದಾರೆ ರಾಧಕ್ನೋರ್ ಬಗ್ಗೆ ಸರ್ ಹೇಳಿದ್ರೆ ಒಬ್ರು ಶಿಕ್ಷಕಿಯಾಗಿ ಮಕ್ಕಳ ಹತ್ರ ಹೋಗ್ಬೇಕಂದ್ರೆ ಮೊದಲು ಆ ಮಕ್ಕಳ ಮನಸ್ಸನ್ನು ಮುಟ್ಬೇಕಾಗಿರ್ತದೆ ಮಕ್ಕಳ ಮನಸ್ಸನ್ನು ಮುಟ್ಬೇಕಾದ್ರೆ ಅವರ ಮನೆಯಿಂದ ಯಾಕೆಂದ್ರೆ ಕಾಡಿನ ಮಕ್ಕಳು ಅವರ ಬುಡಕಟ್ಟು ಜನಾಂಗ ಕೆಲವೊಂದಿಷ್ಟು ಅವರದ್ದೇ ಆದಂತಹ ಸಮಸ್ಯೆಗಳೇ ಇವೆ ಆ ಅವೆಲ್ಲವನ್ನ ಅವರು ಅನುಭವಿಸಿ ಕಾಡಿನ ಕಷ್ಟ ಸುಖಗಳಿಗೆ ಒಂದು ಸಾಕ್ಷಿಯಾಗಿ ಅವರು ಶಾಲೆಗೆ ಬಂದಿರ್ತಾರೆ ಒಂದೇ ಸಲ ಅಕ್ಷರವನ್ನ ಹೇಳ್ಕೊಟ್ರೆ ಅದು ಅವರ ಮನಸ್ಸಿಗೆ ಹೋಗೋದಿಲ್ಲ ಹಾಗಾಗಿ ಅವ್ರ ಜೊತೆ ಬೆರೀಲೇಬೇಕಾಗತ್ತೆ ಹಾಗಾಗಿ ಒಬ್ಬಳು ತಾಯಿಯಾಗಿ ಶಿಕ್ಷಕಿಯಾಗಿ ಮತ್ತು ಅವರ ಒಬ್ಬ ಸ್ನೇಹಿತೆಯಾಗಿಯೂ ಕೂಡ ಜೊತೆಗೆ ಅವರಿಗೆ ಹೆಚ್ಚು ನಿಮ್ಮ ನಿಮ್ಮಲ್ಲಿ ಏನೇನೋ ಇದೆ ನೀವು ಏನೆಲ್ಲ ಮಾಡಬಲ್ಲಿರಿ ಅನ್ನುವಂಥ ವಿಶ್ವಾಸವನ್ನು ಬೆಳೆಸುವಂತಹ ಒಂದು ಹೆಣ್ಮಗಳಾಗಿ ಕೂಡ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ರಾಧಕ್ಕೋರು ಅವರಿಗೆ ಮಕ್ಕಳಿಗೆ ಹತ್ತಿರವಾಗ್ತಾ ಮಕ್ಕಳಲ್ಲಿ ಏನೇನಿದೆ ಅವರ ಜ್ಞಾನವನ್ನು ನಮ್ಮ ಪುಸ್ತಕದ ಜ್ಞಾನಕ್ಕೆ ಹೊಂದಿಸಿಕೊಂಡು ಹೋಗೋದು ಮತ್ತೆ ಅವರ ಅವರು ನಿಮ್ಮಲ್ಲಿ ಇಂತಹ ಜ್ಞಾನ ಇದೆ ಮತ್ತು ಇದು ಕೂಡ ಒಂದು ಜ್ಞಾನವೇ ಅನ್ನೋದನ್ನು ಮಕ್ಕಳಿಗೆ ತೋರಿಸುವಂಥದ್ದು ಇದು ಕೂಡ ಆಗಿರಬೇಕು ಅಂಥ ಟೈಮಲ್ಲಿ ರಾಧಕೋರು ಅನ್ನೋರು ತಮ್ಮ ಸಹ ಶಿಕ್ಷಕರ ಜೊತೆ ಎಲ್ಲ ಶಿಕ್ಷಕರ ಜೊತೆ ಕೂಡಿಕೊಂಡು ಅವರಿಗೆ ಪೂರಕವಾದಂತಹ ಪರಿಸರಕ್ಕೆ ಪೂರಕವಾದಂತಹ ತಮ್ಮದೇ ಶಾಲೆಯ ವ್ಯಾಪ್ತಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಬೆಳೆಸುವಂಥ ಕೆಲವೊಂದಿಷ್ಟು ಕೆಲಸಗಳನ್ನು ಹೊಸ ಹೊಸ ಕೆಲಸಗಳನ್ನು ತಂಪಾಡಿಗೆ ತಾವು ಮಾಡ್ತಾ ಇರುವಂಥವ್ರು ಆ ಮೂಲಕ ಹತ್ತಿರವಾದವರು ಹರೀಶ್ ಅವರೇ ನಿಮಗೂ ನೀವು ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ಸಿನಿಮಾಕ್ಕೂ ಈ ಕಾರ್ಯಕ್ರಮಕ್ಕೂ ಬಹಳ ಒಂದು ಸಂಬಂಧ ಇದೆ ಈ ಪುಸ್ತಕ ಈ ಸ್ಕೂಲು ಕೂಡ ಶಾಲೆ ಮಕ್ಕಳು ಕಲಿಕೆ ಅದಕ್ಕೆ ಸಂಬಂಧಪಟ್ಟಂಥದ್ದು ನೀವು ತನುಜ ಸಿನಿಮಾವನ್ನು ಮಾಡಿದ್ದು ಕೂಡ ಒಂದು ಕಲಿಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಿನಿಮಾ ಅದು ನಿಮಗೆ ಈ ತನುಜಾ ಸಿನಿಮಾವನ್ನು ಮಾಡಬೇಕು ಅಂತ ಅನ್ನಿಸ್ತು ಸರ್ ನನ್ನದು ಮೊದಲನೇ ಸಿನಿಮಾ ಅಂತರ್ಜಲ ಅಂತೇಳಿ ರಾಜ್ಯ ಪ್ರಶಸ್ತಿ ಬಂತು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಲ್ಲಿ ಅದು ಕೂಡ ಒಂದಷ್ಟು ಸೋಷಿಯಲ್ ಕಾಜ್ ಇರೋಂಥದ್ದು ಅದರ ಜೊತೆಗೆ ನನಗೆ ಸಾಕಷ್ಟು ಪುಸ್ತಕಗಳು ಮತ್ತು ಈ ಅಂಕಣಗಳು ಸಾಕಷ್ಟು ಓದ್ತಾ ಇರ್ತೀನಿ ನಾನು ಎರಡನೇ ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆಯ ಕಥೆನಲ್ಲೇ ಇರಬೇಕಾದ್ರೆ ನಾನು ಅಕ್ಟೋಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಈ ಘಟನೆ ನಡೆದಿರೋದು ಹದಿನಾಲ್ಕನೇ ತಾರೀಕು ರಿಯಲ್ ಇನ್ಸಿಡೆಂಟು ಹದಿನೈದನೇ ತಾರೀಕು ಅದು ಅಂಕಣವಾಗಿ ಬರುತ್ತೆ ಸೊ ನನಗೆ ಓದೋ ಒಂದು ಹವ್ಯಾಸ ಇರೋದ್ರಿಂದ ಸೊ ಅದನ್ನು ಓದ್ತೀನಿ ನನಗೆ ಬೇಗ ಕನೆಕ್ಟ್ ಆಗುತ್ತೆ ಸೊ ಅದರಲ್ಲಿ ಸಾಕಷ್ಟು ವಿಷಯಗಳು ಈಗಿನ ಪರಿಸ್ಥಿತಿಗೆ ಸಂದರ್ಭಕ್ಕೆ ಮಕ್ಕಳಿಗಾಗಲಿ ಶಿಕ್ಷಕರಿಗಾಗಲಿ ಪೋಷಕರಿಗಾಗಲಿ ಒಂದಷ್ಟು ಮೆಸೇಜ್ ಇರುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಅದನ್ನು ಆಯ್ಕೆ ಮಾಡ್ತೀನಿ ಸರ್ ಇದು ಸಿನಿಮಾ ಮಾಡಲೇಬೇಕು ಅಂತೇಳಿ ರಾಜೇಶ್ ಅವರೇ ನೀವು ಅನೇಕ ವೈವಿಧ್ಯಮಯವಾದಂಥ ಪಾತ್ರಗಳನ್ನ ಮಾಡಿದಿರಿ ತನುಜಾ ಸಿನಿಮಾದಲ್ಲಿ ಮಾಡಿದಂಥ ಪಾತ್ರ ಕೊಟ್ಟ ಖುಷಿ ಎಷ್ಟು ಬಹಳ ಖುಷಿ ಕೊಟ್ಟಿದೆ ಅಂದರೆ ಈಗ ಯಾವುದೋ ಒಂದು ಫಿಕ್ಷನಲ್ ಕಥೆಯಲ್ಲಿ ಒಬ್ಬ ಶಿಕ್ಷಕನ ಪಾತ್ರ ಮಾಡೋದಕ್ಕೂ ಒಬ್ಬ ರಿಯಲ್ ಲೈಫ್ ರಿಯಲ್ ಹೀರೋ ಆ್ಯಕ್ಚುಲಿ ಆತ ನಾನು ಯಾರ ಪಾತ್ರವನ್ನು ಮಾಡಿದ್ದೀನೋ ಆತ ನಿಜವಾದ ಜೀವನದಲ್ಲಿ ಹೀರೋ ಅವರೇ ತುಂಬ ಕಷ್ಟಗಳನ್ನು ಎದುರಿಸಿ ತಂದೆ ತಾಯಿನ ಕಳ್ಕೊಂಡು ಅವ್ರಿಗೆ ಚಿ ಅವರು ಚಿಕ್ಕವರಾಗಿದ್ದಾಗ ಅವ್ರ ತಂದೆ ತಾಯಿಗೆ ಸರಿಯಾದ ಸಮಯಕ್ಕೆ ವೈದ್ಯಕೀಯ ಸೌಲಭ್ಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕಳ್ಕೊಂಡು ಅವರೊಂದು ಶಪಥ ಮಾಡ್ತಾರೆ ನಾನು ಡಾಕ್ಟರ್ ಆಗ್ತೀನಿ ಅಥವಾ ಇನ್ನೊಂದಷ್ಟು ಡಾಕ್ಟ್ರುಗಳ್ನ ನಾನು ಹುಟ್ಟಾಕೋ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ಅದನ್ನು ಭಾಳ ಅಚ್ಚುಕಟ್ಟಾಗಿ ಇವತ್ತು ಮಾಡ್ತಾ ಇದ್ದಾರೆ ಸೊ ಆ ಥರದೊಂದು ಪಾತ್ರ ಮಾಡ್ಬೇಕಾದ್ರೆ ಭಾಳ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸುತ್ತೆ ಆಯಿತು ನನಗೆ ಈ ಥರದೊಂದು ಪಾತ್ರ ಮಾಡಿದಾಗ ನಾನು ಆ್ಯಕ್ಚುಲಿ ಡೈರೆಕ್ಟ್ರನ್ನ ಕೇಳಿದ್ದೆ ನನಗೆ ಒಂದಷ್ಟು ಫುಟೇಜಸ್ ಕೊಡಿ ಅವರು ಹೇಗೆ ಮಾತಾಡ್ತಾರೆ ಹೇಗೆ ನಿಂತ್ಕೋತಾರೆ ಹೇಗೆ ನಗ್ತಾರೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಹುಡುಗರ ಹತ್ರ ಅಂತೆಲ್ಲ ಒಡೊಂದಷ್ಟು ಲಿಂಕ್ಸೆಲ್ಲ ಕಳಿಸಿದರು ವ್ಯಕ್ತಿ ವ್ಯಕ್ತಿನ ಭೇಟಿ ಆದಾಗ ಭಾಳ ಇನ್ನೂ ಜಾಸ್ತಿ ಗೌರವ ಅನ್ನಿಸ್ತು ನನಗೆ ಈ ಪಾತ್ರ ಮಾಡಿದ್ದಕ್ಕೆ ಸೊ ನಾನು ಒಂದೇ ಅಂದ್ಕೊಂಡಿದ್ದು ಆ ವ್ಯಕ್ತಿ ನನ್ನ ಪಾತ್ರ ತೆರೆ ಮೇಲೆ ನೋಡಿ ನಾನು ಹಿಂಗಿಲ್ಲ ಸರ್ ಅಂತ ಅನ್ನಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನ್ ಆಗಿತ್ತು ಬಿಕಾಸ್ ಒಡನಾಟ ಇಲ್ಲ ಎಂಥದ್ದಿಲ್ಲ ಅವ್ರು ಏನು ಆ ಇಡೀ ಆ ಅನ್ನೋ ಒಂದು ಹುಡುಗಿಯ ಜೀವನದಲ್ಲಿ ಅವರು ಬಂದು ಹೋಗಿದ್ದಾರೆ ಅಥವಾ ಏನೊಂದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಸೊ ಅದನ್ನು ಹೇಳುವ ಕಥೆಯಲ್ಲಿ ನಾನೊಂದು ಆಗಿರೋದು ಭಾಳ ಹೆಮ್ಮೆ ಇದೆ ಅಕ್ಷತಾ ಮೇಡಮ್ ನಿಮ್ಮ ಅಣಶಿ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಕೇವಲ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಪಾಠವನ್ನು ಮಾತ್ರ ಮಾಡ್ತಾ ಇಲ್ಲ ಜೀವನ ಶಿಕ್ಷಣ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಕೃಷಿ ಕೆಲಸ ಇರ್ಬೋದು ಕಾರ್ಡ್ ಸುತ್ತಾಟ ಇರ್ಬೋದು ಕಾಡಿನಲ್ಲಿ ಸಿಗ್ತಕ್ಕಂಥ ವೈವಿಧ್ಯಮಯವಾದಂಥ ಹಣ್ಣು ಕಾಯಿಗಳನ್ನು ಆಯ್ದುಕೊಂಡು ಬರುವಂಥದ್ದು ಇರ್ಬೋದು ಈ ರೀತಿ ಮಕ್ಕಳಿಗೆ ಬೇಕಾದಂಥ ಸಾಹಸ ಶಿಕ್ಷಣ ಜೀವನ ಶಿಕ್ಷಣ ಕಾನ್ಫಿಡೆನ್ಸ್ ಬೆಳೆಸೋದು ಇದೆಲ್ಲವನ್ನ ನಾವು ಕಲಿಸ್ತಾ ಹೋಗ್ತೀರಿ ಆ ಸಂಭ್ರಮದ ಬಗ್ಗೆ ಹೇಳ್ಬೋದು ಅಥವಾ ಹೌದು ಸರ್ ಅಲ್ಲಿ ಅಣಶಿ ಹೇಗೆ ಅಂದರೆ ಅದು ಭೌಗೋಳಿಕವಾದ ಬಹಳ ಭಿನ್ನವಾದ ತಾಲೂಕು ನಮ್ಮ ಜೋಡಾ ತಾಲೂಕು ಬೇರೆ ಬೇರೆ ಬಣ್ಣದ ಮಣ್ಣುಗಳಿವೆ ಅಲ್ಲಿ ಆ ಅಣಶಿಯಲ್ಲಿ ಒಂದೊಂದು ಊರಲ್ಲಿ ಒಂದೊಂದ್ ತರ ಮಣ್ಣುಗಳಿವೆ ಆ ಮಣ್ಣಿನ ಬಗ್ಗೆ ಪ್ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ಆ ಆಯಾ ಊರಿನ ನನ್ನ ಶಾಲೆಗೆ ಸುಮಾರು ನನ್ನ ಶಾಲೆ ಸುತ್ತಮುತ್ತಲು ಸುಮಾರು ಹದಿನೈದು ಹಳ್ಳಿಗಳಿಂದ ಅಲ್ಲಿ ಹಳ್ಳಿ ಅಂದ್ರೆ ನಾಲ್ಕೈದು ಮನೆ ಕಾಡಿನ ನಡುವೆ ಇರುತ್ತೆ ಅದು ಒಂದೊಂದು ಊರು ಅದು ಅಲ್ಲಿನ ಕೆಲವೊಂದಿಷ್ಟು ಆ ಮಕ್ಕಳ ಹತ್ರ ಆ ಮಣ್ಣುಗಳನ್ನ ತರಿಸಿ ಮಣ್ಣಿನ ಮಾದರಿಯನ್ನ ಮಾಡಿ ಅದನ್ನ ಆ ಪಾಠಕ್ಕೂ ಅನುಕೂಲಿಸಿಕೊಳ್ಳೋದು ಯಾಕೆಂದ್ರೆ ನಮಗೆ ನಗರ ತುಂಬಾ ದೂರ ಸುಮಾರು ದೂರ ಹೋಗಬೇಕಾಗತ್ತೆ ಅಲ್ಲಿಂದ ನಮಗೆ ಆಟಿಕೆಗಳನ್ನ ತಂದು ಅಥವಾ ಪಾಠೋಪಕರಣಗಳನ್ನು ತಂದು ಮಾಡುವುದು ಕಷ್ಟ ಆಗ್ತದೆ ಹಾಗಾಗಿ ಅಲ್ಲಿರೋದನ್ನೇ ಮಣ್ಣನ್ನು ಬಳಸಿಕೊಂಡು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಮಾಡುವುದರ ಮೂಲಕ ಪಾಠೋಪಕರಣಕ್ಕೂ ಆಯ್ತು ಜೊತೆಗೆ ಮಕ್ಕಳು ಮಣ್ಣಿನ ಮಾದರಿಗಳನ್ನು ಮಾಡುವುದು ಕಲಿತಾರೆ ಮತ್ತೆ ಆ ಮಣ್ಣಿನ ಬಗ್ಗೆ ಪ್ರೀತಿ ಕೂಡ ಹುಟ್ಟುತ್ತೆ ಈ ರೀತಿಯ ಕೆಲವೊಂದಿಷ್ಟು ಪ್ರಸಂಗಗಳು ಜೊತೆಗೆ ಕಾಡಿನಲ್ಲಿ ಬಹಳಷ್ಟು ಬೀಜಗಳು ಬಿದ್ದಿರ್ತದೆ ಮಕ್ಕಳು ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ಕಾಡಿನ ಮರಗಳ ಹಣ್ಣುಗಳ ಬೀಜಗಳು ಅದನ್ನೆಲ್ಲ ಒಟ್ಟು ಮಾಡಿ ನಾವು ಸುಮಾರು ಮಾರ್ಚ್ ಎಪ್ರಿಲ್ ಬಂದ ತಕ್ಷಣ ಪರೀಕ್ಷೆ ಒಂದು ಮುಗಿದ ಮೇಲೆ ಬೀಜ ದುಂಡಿಗಳನ್ನು ಮಾಡಿಡ್ತೇವೆ ನಾವು ಮಳೆಗಾಲಕ್ಕೆ ಅದನ್ನು ಅವರು ಹೋಗು ದಾರಿಯಲ್ಲೇ ಎಸಿತಾರೆ ಮುಂದೆ ಅದು ಸಸಿ ಆಗುವಂಥದ್ದು ಅಂದ್ರೆ ಒಟ್ಟಾರೆ ಅಭಿಪ್ರಾಯ ಏನಂದ್ರೆ ಮಕ್ಕಳು ಅಥವಾ ನಾವು ಶಿಕ್ಷಕರು ಹೇಗೆ ಇದು ಮಾಡ್ತಿದ್ದೇವೆ ಅಂದ್ರೆ ತಾವು ನೋಡ್ತಾ ಇರುವಂತಹ ಕಸಕಡ್ಡಿಗಳು ಮಣ್ಣು ಇರ್ಬೋದು ಅದ್ರ ಬಗ್ಗೆ ಎಲ್ಲ ಪ್ರೀತಿ ಬರೋ ಹಾಗೆ ಮತ್ತು ಅದು ನಾನು ಕೆಲಸ ಮಾಡ್ತಿರೋದು ಹುಲಿ ಸಂರಕ್ಷಿತ ಪ್ರದೇಶ ಅದು ಒಂದು ನಿರ್ಬಂಧಿತ ಪ್ರದೇಶದಲ್ಲೂ ಕೂಡ ಮಕ್ಕಳ ಕನಸುಗಳು ಅರಳಬೇಕು ಅನ್ನುವಂತ ಒಂದು ಮಹದಾಸೆ ಇದೆ ಸರ್ ಆ ಲೆಕ್ಕದಲ್ಲಿ ಇದೆಲ್ಲ ಅದೆಲ್ಲವನ್ನ ಪಠ್ಯಕ್ಕೆ ಹೊಂದಿಸ್ಕೊಳ್ತಾ ಅಕ್ಷರವನ್ನು ಕಲಿಸುವುದರ ಜೊತೆಗೆ ಅವೆಲ್ಲ ಪ್ರಾಣಿ ಗರಿ ಬಿದ್ದಿರ್ತದೆ ಆ ಗರಿಗಳನ್ನ ತಂದು ಈ ಪಕ್ಷಿಗಳದ್ದು ಅಂತ ಹೇಳುವಂಥದ್ದು ವಿಜ್ಞಾನದಲ್ಲಿ ಬರುವಂತದೆ ಪರಿಸರ ಅಧ್ಯಯನದಲ್ಲಿ ಬರ್ತದೆ ಹಾಗಾಗಿ ಅದನ್ನು ಹೊಂದಿಸ್ಕೊಳ್ತಾ ಪಾಠ ಮಾಡುವಂತಹ ಕ್ರಮ ಮತ್ತು ಆ ಮಕ್ಕಳನ್ನು ಅದರೊಟ್ಟಿಗೆ ಒಯ್ಯುವಂತಹ ಕ್ರಮ ಎಲ್ಲವೂ ಇದೆ ಕಾಡು ಬರಿ ಕಾಡು ಅಂತ ಅಲ್ಲ ಎಲ್ಲವೂ ಇದೆ ಅಲ್ಲಿ ಹುಡುಕಬೇಕು ನಿಮ್ಮ ಪುಸ್ತಕ ಓದ್ತಾ ಹೋದ್ರೆ ನಮಗೆ ಅಲ್ಲಿ ಕಾಡಿನ ದಾರಿಯಲ್ಲಿ ಪ್ರಾಣಿಗಳ ಭಯ ಇರ್ಬೋದು ಮಂಗನ ಕಾಯಿಲೆಯಂಥ ಕಾಡಿನಿಂದ ಹರಡುವಂಥ ರೋಗಗಳ ಭಯ ಇರ್ಬೋದು ಅದರಲ್ಲೊಂದು ಮಗುವಿನ ಕತೆ ಬರುತ್ತೆ ಇಲ್ಲದ ಕಾರಣಕ್ಕೆ ತನ್ನ ಸರ್ನೆನ್ನು ಬದಸ್ಕೊಳ್ಳುವಂಥ ಇದು ಪ್ರಾಣಿ ಪರಿಸರ ಇದೆಲ್ಲದರ ಒಂದು ಹೊಸ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇದು ಓದುಗರಾಗಿ ನಮಗೆ ಕಾಣುವಂಥ ವಿಚಾರ ಅನುಭವಿಸುವಂಥ ಸಂಗತಿ ಲೇಖಕರಾಗಿ ನಿಮಗೂ ಹಾಗೆ ಅನಿಸಿದೆಯಾ ಹೌದು ನನ್ನ ಮಕ್ಕಳು ದೂರದ ಹಳ್ಳಿಯಿಂದ ನಡ್ಕೊಂಡು ಬರ್ತಾರೆ ಅನ್ನಲ್ಲ ಕಾಡಿನ ದಾರಿಯಲ್ಲಿ ಬರ್ತಾರೆ ನಾವು ಆದಷ್ಟು ಅವ್ರಿಗೆ ಗುಂಪು ಗುಂಪಾಗಿ ಬಾ ಅಂತ ಹೇಳ್ತೇವೆ ನಮ್ಮಲ್ಲಿ ಹೈಸ್ಕೂಲು ಇದೆ ಮತ್ತೆ ಪ್ರಾಥಮಿಕ ಶಾಲೆಯೂ ಇದೆ ಯಾಕೆ ಅಂದರೆ ಬರುವಾಗ ಒಟ್ಟಿಗೆ ಬಂದರೆ ಅವರು ಕೆಲವೊಂದು ಸಲ ಅವರು ಕೂಗ್ತಾ ಬರ್ತಾರೆ ಆ ಸೌಂಡಿಗೆ ಹತ್ರ ಪ್ರಾಣಿಗಳಿದ್ರೆ ಹೋಗಲಿ ಅನ್ನೋ ಕಾರಣದಿಂದಾಗಿ ಮಕ್ಕಳು ಪ್ರಾರ್ಥನೆಗೆ ಬರೋ ತನಕ ಅಂದರೆ ಶಾಲೆ ಎಂಟ್ರಿ ಆಗೋ ತನಕ ಪ್ರತಿ ಶಿಕ್ಷಕರಲ್ಲೂ ಒಂದು ಆತಂಕ ಏನಿರ್ತದೆ ಅಂದರೆ ಆ ಮಕ್ಕಳು ಅಲ್ಲಿಂದ ಬಂದು ಮುಟ್ಟಿದ್ರ ಮನೆಯಿಂದ ಹೊರಟವ್ರು ಆ ವೇಳೆಗೆ ಕರೆಕ್ಟ್ ಆಗಿ ಬಂದ್ ತಲುಪಿದ್ರೆ ಹಾ ಯಾಕೆಂದ್ರೆ ಅಲ್ಲಿ ಮೊಬೈಲ್ ಫೋನ್ ಮಾಡಲಿಕ್ಕೆ ನೆಟ್ವರ್ಕ್ ಇರಲ್ಲ ಆ ಊರು ಅಪ್ಪ ಅಮ್ಮ ಹೇಳಕ್ಕೂ ನಮ್ಗೆ ಆಗಿಂದಾಗೆ ಸಾಧ್ಯ ಇಲ್ಲ ಹಾಗಾಗಿ ನಮಗ ಒಂದ್ ಶಾಲೆಗೂ ಕಳಿಸೋ ಪರಿಪಾಠನೆ ಇಲ್ಲ 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 ಹೌದು ಅವರು ತಿಂಡಿ ತಿಂದು ಶಾಲೆ ಹತ್ತ ಹೊರಟು ಬಿಟ್ರಾಯ್ತು ಮಕ್ಕಳು ಆಮೇಲೆ ಅವ್ರು ಬಂದು ಮುಟ್ಟಿದ್ರೆ ಅನ್ನೋ ಒಂದು ಆತಂಕ ಪ್ರತಿ ಶಿಕ್ಷಕರಿಗೂ ಇದ್ದೇ ಇರ್ತದೆ ಇದನ್ನ ನಮ್ಮಲ್ಲಿ ಬಸ್ಸಿಗೆ ಬಿಡೋ ಪಾಲಕರೆಲ್ಲ ಕೇಳ್ಸ್ಕೋಬೇಕು ಅದನ್ನ ಹಾಗಾಗಿ ಆ ಒಂದು ಸನ್ನಿವೇಶದಲ್ಲಿ ಮಕ್ಕಳು ಬಂದು ಮುಟ್ಟುವಂಥದ್ದು ಇರ್ಬೋದು ಮತ್ತೆ ಬರುವಾಗ ಏನಾದ್ರು ಮಕ್ಕಳ ಕೈ ಮೊಬೈಲ್ ಕೊಟ್ಟು ಅದರಲ್ಲಿ ಮೊಬೈಲ್ ಟ್ರ್ಯಾಕ್ ಆನ್ ಮಾಡು ಅಂತ ಹೇಳಿ ಗೂಗಲಲ್ಲಿ ಅದು ಕರೆಕ್ಟ್ ದಾರಿಲಿ ಹೋಗ್ತಾ ಇದೆಯಾ ಯಾಕೆ ಬಸ್ಸಲ್ಲಿ ನಿಂತಿದೆ ಮಗು ಶಾಲೆ ಒಳಗೆ ಹೋಯ್ತಾ ಇಲ್ವಾ ಅಂತೀ ಅಲ್ಲಿ ಕಾಣಿಸ್ತಿರುತ್ತೆ ಟ್ರ್ಯಾಕರ್ ಅಲ್ಲಿ ಅದು ಹೋಗಿದೆ ಶಾಲೆಗೆ ಅಂತ ಹೋದ ತಕ್ಷಣ ಮೆಸೇಜ್ ಮಾಡುವಂತ ಒಂದ್ ಹೇಳಿ ವಿಶೇಷವಾಗಿ ಹೇಳಿರ್ತೀವಿ ಆ ಮಗು ಅಲ್ಲಿ ತಕ್ಷಣ ರೀಚ್ ಅಂತ ಒಂದು ಹಾಕ್ಬೇಕು ಇಷ್ಟು ಆತಂಕ ಅಂದ್ರೆ ಇಷ್ಟೆಲ್ಲ ಇದ್ದು ಇಷ್ಟು ಆತಂಕ ನಾವು ಸಿಟಿಲಿ ಇಲ್ಲಿ ನಾವು ಒಂದು ರೀತಿ ನಂಬಿಕೆಯಲ್ಲಿ ನಡೀತಾ ಇರ್ತೇವೆ ಪಾಲಕರಿಗೆ ಶಿಕ್ಷಕರ ಮೇಲೆ ನಂಬಿಕೆ ಶಿಕ್ಷಕರಿಗೆ ಮಕ್ಕಳ ಮೇಲೆ ನಂಬಿಕೆ ಪಾಲಕರು ಒಂಥರ ನಂಬಿಕೆಯಲ್ಲಿ ಎಲ್ಲ ಕೆಲಸಗಳು ನಂಬಿಕೆಯಲ್ಲಿ ನಡೀತಾ ಇರ್ತದೆ ಪರಿಸರವನ್ನು ನಂಬಿಕೆಯಲ್ಲಿ ನೋಡುವಂತದ್ದು ಪರಿಸರವೂ ಕೂಡ ಅದಕ್ಕೆ ಪೂರಕವಾಗಿ ಇಷ್ಟು ದಿವಸ ಏನು ತೊಂದ್ರೆ ಇಲ್ಲದೆ ಆಗಿದೆ ಸಲ ಏನಾಗುತ್ತೆ ಅಂದ್ರೆ ಹಾವುಗಳೆಲ್ಲ ಇರ್ತವೆ ವಿಷಕಾರಿ ಹಾವುಗಳು ಕೂಡ ತುಂಬಾ ಇದೆ ಸರ್ ಹಾಗಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ಬೇಕು ಕಾಮನ್ ಸರ್ ಹೌದು ಹೌದು ತುಂಬಾ ಇದೆ ಮತ್ತೆ ಎಲ್ಲಿ ಬಂದ್ರು ಊರಲ್ಲಿ ಬಂದ್ರು ತಂದಲ್ಲೇ ಬಿಡುವಂತದ್ದು ಒಂದು ಬರಪಾಲಿ ಅನ್ನುವಂತ ಒಂದು ಊರೇ ಇದೆ ಸರ್ ಅದು ಕಿಂಕ್ರೋರಗೆ ಸ್ವಲ್ಪ ಅಂದರೆ ತಂದು ಅರಣ್ಯ ಇಲಾಖೆಯವ್ರು ಆ ಜಾಗದಲ್ಲೇ ಬಿಡ್ತಾರೆ ಏ ಇದೆಲ್ಲ ಉಂಟು ಅಲ್ಲಿ ಹಾಗಾಗಿ ಇವೆಲ್ಲಗಳ ನಡುವೆ ಮಕ್ಕಳು ಆ ಖುಷಿಯಾಗಿರ್ಬೇಕು ಅಂತ ನಾವು ಬಯಸ್ತೇವೆ ಈ ಈ ಪುಸ್ತಕ ಬರ್ದಂತಹ ನೀವು ಬಹುಶಃ ಅದು ಶಾಲಾ ಸಂಭ್ರಮದ ಅನಾವರಣ ಅದು ಹರೀಶ್ ಅವರು ತನುಜ ಸಿನಿಮಾದ ಮೂಲಕ ಒಂದು ಹೊಸ ಸಂದೇಶವನ್ನು ಸಾರುವಂಥ ಸಿನಿಮಾ ಅಥವಾ ಪುಸ್ತಕ ಇದು ಯಾರಿಗೋ ಪ್ರೇರಣೆ ಆಗಬೇಕು ಅಂತ ಅದರಿಂದ ಏನೋ ಒಂದು ಮೆಸೇಜ್ ಹೋಗಬೇಕು ಅಂತ ಅದರ ಆ ನಿಜಾರ್ಥದ ಕನಸನ್ನು ನೀವೆಲ್ಲ ಸಾಕಾರ ಮಾಡಿದಿರಿ ಅದಕ್ಕೋಸ್ಕರ ಪುಸ್ತಕ ಬರೆದಂಥ ನಿಮಗೆ ತನುಜ ಸಿನಿಮಾ ಮಾಡಿದಂಥ ಹರೀಶ್ ಅವರಿಗೆ ಅದರಲ್ಲಿ ಪಾತ್ರ ಮಾಡಿದಂಥ ರಾಜೇಶ್ ಅವರಿಗೆ ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಹೇಳ್ತೀನಿ ತುಂಬಾ ವಾಹಿನಿಗಳಲ್ಲಿ ಈ ಥರದ ಒಂದು ಕಾರ್ಯಕ್ರಮ ನಾನು ನೋಡಿಲ್ಲ ಪುಸ್ತಕದ ಬಗ್ಗೆ ಇದು ತುಂಬಾ ಒಳ್ಳೆ ಧನ್ಯವಾದಗಳು ಸರ್ ವಿಸ್ತಾರ ಜನಪರವಾದದ್ದು ಅನ್ನೋದು ಅನ್ನೋದಕ್ಕೆ ಸಾಕ್ಷಿ ಬುಕ್ ಟಾಕ್ ಏನೋ ಅನಿಸುತ್ತೆ ಯಾಕೆಂದ್ರೆ ಪುಸ್ತಕವನ್ನು ಜನರ ಹತ್ತಿರಕ್ಕೆ ತಗೊಂಡು ಹೋಗ್ತದೆ ಅದನ್ನ ಮತ್ತೆ ಜನರ ಹತ್ತಿರಕ್ಕೆ ಒಯ್ಲಿಕ್ಕೆ ಒಂದು ರೀತಿ ಹೊಸದಾಗಿ ಒಂದು ಹೊಸ ತಂತ್ರವನ್ನು ಉಪಯೋಗಿಸಿದ ಹಾಗೆ ಒಳ್ಳೆಯ ತಂತ್ರ ಇದು ಜನರಿಗೆ ಹತ್ತಿರ ತಗೊಂಡೋಗುವಂಥದ್ದು ಕನ್ನಡ ಓದುಗರ ಸಂಖ್ಯೆ ಜಾಸ್ತಿ ಆಗಬೇಕು ಇದ್ರ ಮೂಲಕ ಯಾರೋ ಒಂದು ನಾಲ್ಕು ಜನಕ್ಕೆ ನಾನು ಒಂದು ಪುಸ್ತಕ ಓದಬೇಕು ಅಂತ ಅನ್ಸಿದರೆ ಅದೊಂದು ಗ್ರೇಟ್ ಕಾಂಟ್ರಿಬ್ಯೂಟ್ ಕಾರ್ಯಕ್ರಮ ಚೆಂದ ಕಾಣಿಸ್ಕೊಟ್ರಿ ಧನ್ಯವಾದಗಳು ಹರೀಶ್ ಧನ್ಯವಾದಗಳು ಸರ್ ಜ್ಞಾನಾರ್ಜನೆ ನಮ್ಮನ್ನು ಮತ್ತು ಪಶು ಪಕ್ಷಿಗಳನ್ನು ಬೇರೆ ಬೇರೆ ಮಾಡ್ತಿದೆ ನಾವು ಎಷ್ಟು ಜ್ಞಾನವನ್ನು ಅರ್ಜನೆ ಮಾಡ್ತೀವಿ ಸಂಪಾದನೆ ಮಾಡ್ತೀವಿ ಅದು ಬರ್ತಕ್ಕಂಥದ್ದು ಪುಸ್ತಕಗಳನ್ನು ಓದೋದ್ರಿಂದ ಏನು ಆ ಪುಸ್ತಕಗಳನ್ನು ಓದುವುದರಿಂದ ಉಂಟಾಗ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಾವು ಜೀವನವನ್ನು ಪೂರ್ಣ ದೃಷ್ಟಿಯಿಂದ ನೋಡಲಿಕ್ಕೆ ಈ ಪುಸ್ತಕಗಳು ಬಹಳ ಮಟ್ಟಿಗೆ ಸಹಕಾರಿಗಳಾಗ್ತವೆ ಆದ್ದರಿಂದಲೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನು ಈ ಜ್ಞಾನಾರ್ಜನೆಗೆ ವಿಶೇಷವಾದ ಗಮನವನ್ನು ಕೇವಲ ಶಾಲಾ ಕಾಲೇಜುಗಳಲ್ಲಿ ಕೊಡ್ತಕ್ಕಂಥದ್ದಲ್ಲ ಕಾಲೇಜು ಮಟ್ಟವನ್ನು ಮೀರಿದ ಮೇಲೂ ಕೂಡ ಜೀವನಾದ್ಯಂತ ಅವ ಈ ಜ್ಞಾನಾರ್ಜನೆಯಿಂದ ಉತ್ತಮ ಮನುಷ್ಯನಾಗ್ತಾನೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ನಿರುಪಮ ರಾವ್ ಕರ್ನಾಟಕದವರೇ ಬಹಳ ರಿಸರ್ಚ್ ಮಾಡಿ ದಿ ಫ್ರ್ಯಾಕ್ಚರ್ಡ್ ಹಿಮಾಲಯ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ನಾನು ಗಮನ ಇಟ್ಟು ಓದ್ತಾ ಇದ್ದೀನಿ ಈಗ ಇನ್ನೊಂದು ನಮ್ಮ ಸಿ ಟಿ ರವಿಯವರು ನನಗೆ ಸಂಘದರ್ಶನ ಅನ್ನತಕ್ಕಂಥ ಪುಸ್ತಕವನ್ನು ಪ್ರೆಸೆಂಟ್ ಮಾಡಿದ್ರು ಅವರು ಅದನ್ನು ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ ಬಹಳ ಮಟ್ಟಿಗೆ ಅನುಕೂಲ ಆಗ್ತದೆ ಉದಾಹರಣೆಗಾಗಿ ಪಿ ವಿ ನರಸಿಂಹರಾಯರು ಐದಾರು ಭಾಷೆಗಳ ಪಾಂಡಿತ್ಯ ಅವ್ರಿಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಈ ಪುಸ್ತಕಗಳ ಬಗ್ಗೆ ಅಪಾರವಾದಂಥ ಅಭಿಮಾನ ಇತ್ತು ಇವರುಗಳೆಲ್ಲರೂ ಕೂಡ ನಮಗೆ ಒಂದು ಆದರ್ಶ ಆಗಬೇಕು ಇನ್ನು ಎಲ್ಲರಿಗೂ ನಮಸ್ಕಾರ ಕನ್ನಡಿಗರಾದ ನಾವು ಓದಲೇಬೇಕಾದ ನೂರು ಪುಸ್ತಕಗಳ ಪಟ್ಟಿಯನ್ನು ಮಾಡ್ತು ಅಂದರೆ ಅದರಲ್ಲಿ ಕಡ್ಡಾಯವಾಗಿ ಸೇರುವಂಥ ಒಂದು ಪುಸ್ತಕದ ಪರಿಚಯ ತಮಗೆ ಇದ್ದೇನೆ ಅದುವೇ ಬಿಚ್ಚಿದ ಜೋಳಿಗೆ ಬಿಚ್ಚಿದ ಜೋಳಿಗೆ ಈ ಕೃತಿಯನ್ನು ಬರೆದವರು ಡಾಕ್ಟರ್ ಸಜಾ ನಾಗಲೋಟಿ ಮಠ್ ಬಿಚ್ಚಿದ ಜೋಳಿಗೆ ಎಷ್ಟು ಸ್ಪಷ್ಟವಾಗಿದೆ ಈ ಶೀರ್ಷಿಕೆ ನನ್ನ ಬದುಕಲ್ಲಿ ಯಾವುದನ್ನೂ ಮುಚ್ಚಿಟ್ಟಿಲ್ಲ ಎಲ್ಲವನ್ನೂ ಬಿಚ್ಚಿ ತೋರಿಸ್ತಾ ಇದ್ದೇನೆ ಅಂತ ಹೇಳಿ ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ ಸಜಾ ನಾಗ್ಲೋಟಿಮಾಟ್ ಇವರು ವೈದ್ಯರು ಪ್ರಾಧ್ಯಾಪಕರು ಸಂಶೋಧಕರು ಲೇಖಕರು ಅತ್ಯುತ್ತಮ ಭಾಷಣಕಾರರು ಹಾಗೂ ಈ ನಾಡು ಕಂಡಂಥ ಅತ್ಯಂತ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರು ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ಕಾಯಿಲೆ ರಕ್ತದ ಮೂಲಕ ಹರಡುತ್ತೆ ಅನ್ನೋ ವಿಚಾರವನ್ನು ಮೊತ್ತ ಮೊದಲಿಗೆ ಪುರಾವೆ ಸಮೇತ ಇವರು ತೋರಿಸ್ಕೊಡ್ತಾರೆ ಹೊಟ್ಟೆ ಕಿಚ್ಚಿನಿಂದ ಇವ ಇವರ ಹಿರಿಯ ಅಧ್ಯಾಪಕರು ಏ ವಿದ್ಯಾರ್ಥಿ ನೀನು ಸಂಶೋಧನಾ ಅವೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಆ ಸುದ್ದಿ ಹೊರಗೆ ಬರೆದಿರೋ ಹಾಗೆ ತುಳೀತಾರೆ ಮುಂದಿನ ವರ್ಷ ಮತ್ಯಾರೋ ಪಾಶ್ಚಾತ್ಯ ಅದೇ ಪ್ರಯೋಗವನ್ನು ಮಾಡಿ ಇವತ್ತು ಆತನ ಹೆಸರು ಇಡೀ ಜಗತ್ತಲ್ಲಿ ಇದೆ ಸಜನ ಯಾರಿಗೂ ಗೊತ್ತಿಲ್ಲ ಯಾಕಿರಬೇಕು ಒಬ್ರು ಕರ್ನಾಟಕದಲ್ಲಿ ಗುರುಗಳು ಶಾಲೆಯಲ್ಲಿ ಪಾಠ ಹೇಳಿದ ಗುರುಗಳು ಒಂದು ಸಲ ಬರ್ತಾರೆ ಇವರ ಪ್ರಯೋಗಾಲಯಕ್ಕೆ ಕೈಯಲ್ಲಿ ಪುಟ್ಟ ಬಾಟಲಿ ಏನು ಬಾಟಲಿ ಸರ್ ಅಂತ ಕೇಳಿದಾಗ ನನ್ನ ಹೆಂಡತಿಯ ನಾಲಿಗೆ ಹಾಂ ನಾಲಿಗೆನಾ ಹೌದಪ್ಪ ಅದೇನೋ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ನಾಲಿಗೆನೇ ಕತ್ತರಿಸಿದ್ದಾರೆ ಆದರೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳೋ ಶಕ್ತಿ ಇರೋದು ನಿನ್ಗೊಬ್ಬನಿಗೆ ಅಂತೆ ಖಚಿತವಾಗಿ ಹೇಳ್ತೀಯಂತೆ ನೀನು ದಯವಿಟ್ಟು ನೋಡಿ ಹೇಳಪ್ಪ ಮಾಸ್ಟ್ರೇ ಇದನ್ನು ಹೇಳಬೇಕು ಅಂದರೆ ಕನಿಷ್ಠ ಎರಡರಿಂದ ಮೂರು ದಿನಗಳ ಕಾಲ ಬೇಕಾಗುತ್ತೆ ಅಷ್ಟು ಸಮಯ ಕೊಟ್ಟರೆ ಹೇಳ್ತೇನೆ ಇಲ್ಲಪ್ಪ ಈ ಸಂಜೆನೇ ವಾಪಸ್ ಹೋಗಬೇಕು ಹಳ್ಳಿಗೆ ಒಬ್ಳೆ ಇದ್ದಾಳೆ ನೀನು ಈಗಲೇ ನೋಡಿ ಹೇಳು ಇಡೀ ಜಗತ್ತಲ್ಲಿ ಆಗಲೇ ನೋಡುವಂಥ ತಂತ್ರಜ್ಞಾನ ಇಲ್ಲ ಆ ಬಾಟಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೀಗೆ ತಮಗೆ ಗೊತ್ತಿಲ್ದಿರೋ ಹಾಗೆ ಆಡಿಸೋವಾಗ ಆ ಬಾಟಲಿಯಲ್ಲಿ ಕತ್ತರಿಸಿದ್ದಂಥ ನಾಲಿಗೆಯ ತುಂಡು ಇತ್ತಲ್ಲ ಆ ತುಂಡಿನ ಕೆಳಭಾಗದಲ್ಲಿ ಒಂದಷ್ಟು ಗಸಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡ್ತಾ ಇರುತ್ತೆ ಆ ಕ್ಷಣ ಯುರೇಕಾ ಕ್ಷಣ ತಕ್ಷಣ ಏನೋ ಹೊಳೆಯುತ್ತೆ ನೇರವಾಗಿ ಮೈಕ್ರೋಸ್ಕೋಪ್ ಬಳಿ ಹೋಗಿ ಆ ಗಸಿ ಅನ್ನೋದು ಏನಿತ್ತು ನಾಲಿಗೆಯ ಬಿಡಿ ಜೀವಕೋಶಗಳು ಏನು ಪ್ರತ್ಯೇಕಗೊಂಡು ತೇಲ್ತಾ ಇತ್ತು ಆ ಜೀವಕೋಶವನ್ನು ತಗೊಂಡು ಸ್ಲೈಡ್ ಮೇಲೆ ಹಾಕಿ ಟಾಲಿನ್ ಬಣ್ಣವನ್ನು ಕಟ್ಟಿ ಮೈಕ್ರೋಸ್ಕೋಪ್ ಕೆಳಗೆ ನೋಡ್ತಾರೆ ಎಷ್ಟು ಸಂತೋಷವಾಗುತ್ತೆ ಸಜನ ಅವರಿಗೆ ಅಂದರೆ ಸರ್ ಕ್ಯಾನ್ಸರ್ ಇಲ್ಲ ಧೈರ್ಯವಾಗಿ ಹೋಗಿ ಈ ಕ್ಷಣದಲ್ಲಿ ಒಂದು ಅದ್ಭುತವಾದ ವಿಜ್ಞಾನ ಪ್ರಕಾರವೇ ಹುಟ್ಟುಕೊಳ್ಳುತ್ತೆ ಇದನ್ನು ಸೆಡಿಮೆಂಟರಿ ಸೈಟಾಲಜಿ ಅಂತ ಕರೀತಾರೆ ಇಡೀ ಜಗತ್ತಲ್ಲಿ ಮೊತ್ತ ಮೊದಲ ಬಾರಿಗೆ ಆಗಷ್ಟೇ ಕತ್ತರಿಸಿದ ದೇಹದ ಭಾಗವನ್ನು ಪರೀಕ್ಷೆ ಮಾಡಿ ಅಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳುವಂಥ ತಂತ್ರಜ್ಞಾನವನ್ನು ರೂಪಿಸ್ತಾರೆ ಅವರ ಇಡೀ ಬದುಕಿನ ಸಾರಾಂಶವನ್ನು ಈ ಒಂದು ಕೃತಿಯಲ್ಲಿ ತಾವು ನೋಡಬಹುದು ಬಿಚ್ಚಿದ ಜೋಳಿಗೆ ಡಾಕ್ಟರ್ ನಾಗ್ಲೋಟಿ ಮಠ್ ಅವರ ಆತ್ಮವೃತ್ತಾಂತ ಹಾಗಾಗಿ ದಯವಿಟ್ಟು ಒಮ್ಮೆ ಓದಿ ಆ ಕೃತಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವಿಸ್ತಾರ ಟಾಪ್ ಟೆನ್ ಟಾಪ್ ಟೆನ್ ನಾನು ಕಂಡ ನಾಡಿನ ನಕ್ಷತ್ರಗಳು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಟಾಪ್ ನೈನ್ ಷೇರು ಮಾರುಕಟ್ಟೆ ರಂಗಸ್ವಾಮಿ ಮೂಕನಹಳ್ಳಿ ಟಾಪ್ ಏಟ್ ಸುಪಾರಿ ಕುಂ ವೀರಭದ್ರಪ್ಪ ಸಪ್ನಾ ಬುಕ್ ಹೌಸ್ ಟಾಪ್ ಸೆವೆನ್ ಬಸವಣ್ಣ ಏಕೆ ಬೇಕು ರಂಜಾನ್ ದರ್ಗಾ ಲಡಾಯಿ ಪ್ರಕಾಶನ ಟಾಪ್ ಸಿಕ್ಸ್ ಕಮು ತರುಣವಾಚಿಕೆ ಕೇಶವ ಮಳಗಿ ಸಂಗಾತ ಪುಸ್ತಕ ಟಾಪ್ ಫೈವ್ ಇಂದಿನ ದಿನವೇ ಶುಭ ದಿನವು ವಿಶ್ವೇಶ್ವರ ಭಟ್ ವಿಶ್ವವಾಣಿ ಪುಸ್ತಕ ಟಾಪ್ ಫೋರ್ ಪ್ರಮೇಯ ಗಜಾನನ ಶರ್ಮಾ ಅಂಕಿತ ಪುಸ್ತಕ ಟಾಪ್ ತ್ರೀ ಅರ್ಧ ಬಿಸಿಲು ಅರ್ಧ ಮಳೆ ಸದಾಶಿವ ಸೊರಟೂರು ವೀರಲೋಕ ಬುಕ್ಸ್ ಟಾಪ್ ಟೂ ಮಕ್ಕಳಿಗಾಗಿ ಸ್ವಾಮಿ ಸಿದ್ದೇಶ್ವರರ ಕಥೆಗಳು ರೋಹಿತ್ ಚಕ್ರತೀರ್ಥ ಅಯೋಧ್ಯ ಪ್ರಕಾಶನ ಟಾಪ್ ಒನ್ ಜಿತ್ವರಿ ಇದು ಕಾಶಿ ಸದ್ಯೋಜಾತ ಸಮನ್ವಿತ ಪ್ರಕಾಶನ ستاره نیوز نکھره جنપરા